ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ಓಂ ಕರ್ನಾಟಕ ಟಿ ವಿಗೆ ಸ್ವಾಗತ ರಾಜ್ಯಾದ್ಯಂತ ಬಹಳ ಚರ್ಚಿತವಾಗ್ತಾ ಇರುವಂಥ ವಿಷಯ ಅಂತೇಳಿದರೆ ಹಿಜಾಬ್ ಹಿಜಾಬ್ ವಿರೋಧ ವಿವಾದ ಈಗ ರಾಜ್ಯಾದ್ಯಂತ ಒಂದೊಂದೇ ಕಾಲೇಜುಗಳ ಮೂಲಕ ಶಿಕ್ಷಕರನ್ನು ಹಾಗೆ ವಿದ್ಯಾರ್ಥಿಗಳನ್ನು ಟೆನ್ಷನಿಗೆ ತಳ್ಳಿದೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಟೆನ್ಷನ್ ಇದೆ ಏನಾಗ್ತಾ ಇದೆ ಏನಿದು ಹಿಜಾಬ್ ಇದು ಯಾಕೆ ಹುಟ್ಕೊಳ್ತು ಈ ವಿವಾದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದಕ್ಕೆ ಸರ್ಕಾರ ಯಾವ ಥರ ಒಂದು ಪ್ರತಿಕ್ರಿಯೆ ನೀಡ್ತಾ ಇದೆ ಇದೆಲ್ಲದರ ಬಗ್ಗೆ ನಾವಿವತ್ತು ತಿಳ್ಕೋಬೇಕು ಆ ವಿಚಾರವನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ತೀನಿ ಎಲ್ಲದಕ್ಕೂ ಮೊದಲು ನೀವೇನಾದರೂ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಒಳ್ಳೆಯ ಸುದ್ದಿಗಳು ನಿಮಗೆ ಸದಾ ಬರ್ತಾನೆ ಇರುತ್ತೆ ಸೊ ಹಿಜಾಬ್ ರಾಜ್ಯಾದ್ಯಂತ ಏನು ಮುಖಗವಸು ಅಥವಾ ಹಿಜಾಬ್ ಅಂತ ಕರೆಯೋದು ಮುಸ್ಲಿಂ ಧರ್ಮದಲ್ಲಿ ಅದನ್ನು ಹೆಣ್ಮಕ್ಕಳು ಸಹಜವಾಗಿ ಬಳಸ್ತಾರೆ ಆದರೆ ಇದನ್ನು ಶಾಲಾ ಕಾಲೇಜುಗಳಿಗೆ ಹಾಕಬಾರ್ದು ಯೂನಿಫಾರ್ಮ್ ಅನ್ನುವಂಥದ್ದಿರೋದು ಸಮವಸ್ತ್ರ ಅಂತ ಇರೋದು ಸಮವಸ್ತ್ರ ಅಂದರೆ ಎಲ್ರಿಗೂ ಸಮನಾದಂಥ ವಸ್ತ್ರ ಇದನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅದೊಂದು ಶಿಸ್ತು ಅನ್ನುವ ಕಾರಣಕ್ಕೆ ಶಾಲೆಯಲ್ಲಿ ಸಮವಸ್ತ್ರ ಇರುತ್ತೆ ಸೊ ಯಾವುದೇ ವಿದ್ಯಾರ್ಥಿಗಳು ಶಾಲೆಗೆ ಶಾಲೆಯಲ್ಲಿ ಸಮವಸ್ತ್ರ ಇರೋದು ಒಬ್ಬ ಬಡವ ಶ್ರೀಮಂತ ಅದು ಗೊತ್ತಾಗಬಾರ್ದು ಅವ್ರ ನಡುವೆ ತಾರತಮ್ಯ ಇರಬಾರ್ದು ಅವನ ಆ ಧರ್ಮದವನು ಈ ಧರ್ಮದವನು ಅನ್ನುವಂಥ ತಾರತಮ್ಯ ಇರಬಾರ್ದು ಅನ್ನೋ ಕಾರಣಕ್ಕೆ ಸಮವಸ್ತ್ರ ಮಾಡ್ತಾರೆ ಸೊ ಆ ಒಂದು ನೀತಿಯನ್ನು ಪಾಲಿಸಬೇಕು ಹಾಗಾಗಿ ಹಿಜಾಬನ್ನು ಧರಿಸಬಾರ್ದು ಅಂತ ಏನು ನಿಯಮ ಹೇಳುತ್ತೆ ಅಂದರೆ ಸರ್ಕಾರದ ಎಜುಕೇಷನ್ ಪಾಲಿಸಿ ಏನು ಹೇಳುತ್ತಲ್ಲ ಸರ್ಕಾರದ ಶಿಕ್ಷಣ ಏನು ನಿಯಮ ಇದೆಯಲ್ಲ ಅದು ಹೇಳುತ್ತೆ ಆದರೆ ಇದು ಯಾಕೆ ಈ ಇದನ್ನು ಹೇಳಬೇಕಾಗಿ ಬಂದಿದೆ ಅಂದರೆ ಕುಂದಾಪುರದಲ್ಲಿ ಜೂನಿಯರ್ ಕಾಲೇಜ್ನಲ್ಲಿ ಆರು ವಿದ್ಯಾರ್ಥಿಗಳು ಕೆಲವು ದಿನದ ಹಿಂದೆ ನಾವು ಹಿಜಾಬ್ ಧರಿಸಿ ಕಾಲೇಜಿಗೆ ಬರ್ತೀವಿ ಅಂತಂದಾಗ ಕಾಲೇಜ್ ಆಡಳಿತ ಮಂಡಳಿ ಅದನ್ನು ವಿರೋಧಿಸುತ್ತೆ ನೀವು ಹಿಜಾಬ್ ಧರಿಸಿದರೆ ನೀವು ಕಾಲೇಜಿನ ಒಳಗೆ ಬರೋಂಗಿಲ್ಲ ಅಂತ ಹೇಳುತ್ತೆ ಸೊ ಇದಕ್ಕೋಸ್ಕರ ಆ ವಿದ್ಯಾರ್ಥಿನಿಯರು ಏನು ಮಾಡ್ತಾರೆ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ನಮ್ಮ ಹಕ್ಕು ನಾವು ಹಿಜಾಬನ್ನು ಧರಿಸಿ ಬರ್ತೀವಿ ಅಂಥೇಳಿ ಆದರೆ ಇದಕ್ಕೆ ಏನು ಕಾಲೇಜಿಂದ ವಿರೋಧ ಆಗುತ್ತೆ ಜೊತೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ರಘುಪತಿ ಭಟ್ ಅವರು ಇದನ್ನು ಎಲ್ಲರನ್ನ ವಿಚಾರಿಸಿ ಮನವೊಲಿಸುವಂಥ ಪ್ರಯತ್ನ ಮಾಡ್ತಾರೆ ಹಾಗೆ ಸ್ಥಳೀಯ ಏನು ಪೋಷಕರನ್ನು ಕರೆಸಿ ಮಾತನಾಡ್ತಾರೆ ಸೊ ಪೋಷಕರ ನಡುವೆ ಒಂದು ಮನವಿ ಮಾಡ್ತಾರೆ ಈ ಥರ ಮಾಡೋದ್ರಿಂದ ಮತ್ತೊಂದು ಧರ್ಮದ ವಿದ್ಯಾರ್ಥಿಗಳು ಅವರು ಕೂಡ ನಾವು ನಮ್ಮ ಧರ್ಮದ ಏನು ಶಾಲೆನ ಹಾಕ್ಕೊಂಡ್ಬರ್ತೀವಿ ಅಂತಾರೆ ಮತ್ತೊಂದು ಧರ್ಮದವ್ರು ನಾವೇನೂ ಹಾಕ್ಕೊಂಬರ್ತೀವಿ ಬರ್ತೀವಿ ಅಂತಾರೆ ಸೊ ಇದು ಶಾಲೆ ಅಂದರೆ ಎಲ್ಲರೂ ಒಂದೇ ಸಮಾನ ಅನ್ನುವ ರೀತಿಯಲ್ಲಿ ಕಲಿಕೆ ಆಗಬೇಕು ಇಲ್ಲಿ ಶಾಲೆಯ ಅಥವಾ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶ ಎಜುಕೇಷನ್ ಆಗಿರುತ್ತೆ ಸೊ ಈ ಎಜುಕೇಷನ್ಗೋಸ್ಕರ ಇಲ್ಲಿ ಬಂದವರು ಅದನ್ನು ಮಾತ್ರ ಮಾಡಬೇಕು ಹೊರತು ಬೇರೆ ಧಾರ್ಮಿಕ ವಿಚಾರಗಳನ್ನ ತರೋದು ಬೇಡ ಅಂಥೇಳಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ ಸಮಾಧಾನ ಪಡಿಸೋ ಪ್ರಯತ್ನ ಮಾಡ್ತಾರೆ ಆದರೆ ಈ ಒಂದು ಪ್ರಯತ್ನ ಯಶಸ್ವಿ ಆಗೋದಿಲ್ಲ ಸೊ ಹಾಗಾಗಿ ಕಾಲೇಜ್ ಆಡಳಿತ ಮಂಡಳಿಯವರು ನಮ್ಮ ನಿಯಮ ಪಾಲಿಸ್ತೀವಿ ಅಂತಾರೆ ವಿದ್ಯಾರ್ಥಿಗಳು ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ನಮಗೆ ಯಾವ ಬಟ್ಟೆ ಬೇಕಾದ್ರೆ ಧರಿಸ್ಕೊಂಡು ನಾವು ಬರ್ಬೋದು ಅಂತಾರೆ ಇದು ಈಗ ಒಂದು ಕಾಲೇಜಿನಿಂದ ಇನ್ನೊಂದು ಕಾಲೇಜಿಗೆಲ್ಲಾದರೂ ಹಬ್ಬುತ್ತಾ ಅಥವಾ ಒಂದೊಂದು ಕಾಲೇಜ್ಗಳಲ್ಲೇ ಈ ಸುದ್ದಿ ಕೂಡ ಈಗ ಬರ್ತಾ ಇದೆ ಆ ಕಾಲೇಜ್ನಲ್ಲೂ ಇದೇ ತರಹ ವಿರೋಧ ಇದೆಯಂತೆ ಮತ್ತೊಂದು ಕಡೆ ವಿರೋಧ ಇದೆಯಂತೆ ಹೇಳಿ ಇದು ಹೆಚ್ಚಾಗೋದಕ್ಕೆ ಬಿಟ್ಟರೆ ನಿಜವಾಗ್ಲೂ ಇದೊಂದು ಎಚ್ಚರಿಕೆಯ ಕರೆಗಂಟೆ ಸರ್ಕಾರಕ್ಕೆ ಯಾಕೆ ಅಂತ ಹೇಳಿದರೆ ಈ ತರಹದ ಘಟನೆಗಳು ಕರಾವಳಿಯಲ್ಲಿ ನಡೀತಾ ಇದ್ದರೆ ಅದು ಮುಂದೊಂದು ದೊಡ್ಡ ಅನಾಹುತ ಆಗುವಂಥ ಮುನ್ಸೂಚನೆಗಳಿರುತ್ತೆ ಯಾಕೆಂದರೆ ಕರಾವಳಿ ಭಾಳ ಸೂಕ್ಷ್ಮವಾದಂಥ ಧರ್ಮಸೂಕ್ಷ್ಮವಾದಂಥ ಒಂದು ಜಿಲ್ಲೆ ಸೊ ಇಲ್ಲಿ ಬಹಳ ಬಾರಿ ಕೋಮು ಸಂಘರ್ಷ ಆಗುತ್ತೆ ಇಲ್ಲಿ ಆ ಎರಡು ಕೋಮುಗಳ ನಡುವೆ ಯಾವಾಗ ಗಲಭೆ ಆಗುತ್ತೋ ಒಂದಷ್ಟು ಅನಾಹುತಗಳಾಗುತ್ತೆ ಸೊ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಿಕ್ಕೆ ರಾಜಕಾರಣಿಗಳು ಸದಾ ತಯಾರಾಗಿರ್ತಾರೆ ಈ ಹಿಂದೆ ಕೂಡ ಇದನ್ನು ನಾವು ನೋಡಿದ್ದೀವಿ ಪದೇ ಪದೇ ರಾಜಕಾರಣಿಗಳು ತಮಗೇನು ಅದರಿಂದ ಲಾಭ ಆಗುತ್ತೆ ಅದನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಇದಕ್ಕಿಂತ ಇಲ್ಲಿ ಬಹಳ ಮುಖ್ಯ ಆಗೋದೇನು ಅಂತ ಹೇಳಿದರೆ ಪರೀಕ್ಷೆಗಳು ಆರಂಭ ಆಗ್ತಾ ಆಗ್ತಾಯಿದ್ದೀವಿ ಇನ್ನೊಂದೆರಡು ತಿಂಗಳಲ್ಲಿ ಪರೀಕ್ಷೆಗಳಿದ್ದಾವೆ ಆಗಲೇ ಪರೀಕ್ಷೆಯ ಡೇಟ್ ಕೂಡ ಅನೌನ್ಸ್ ಆಗಿದೆ ಎಸ್ ಎಲ್ ಸಿ ಅವ್ರಿಗೆ ಸೊ ಪಿ ಯು ಸಿ ಅವ್ರಿಗೆ ಸೊ ಈ ನಡುವೆ ಇದು ಬೇಕಾ ಇನ್ನು ಕೊರೋನಾ ಈ ವೀಕೆಂಡ್ ಕರ್ಫ್ಯೂ ಲಾಕ್ಡೌನ್ ಈ ಥರ ಆಗಿ ಶಾಲಾ ಕಾಲೇಜು ಸರಿಯಾಗಿ ನಡೆದಿಲ್ಲ ಅಂಥದ್ರಲ್ಲಿ ಶಾಲಾ ಕಾಲೇಜು ಸರಿಯಾಗಿ ಏನು ನಡೀತಾ ಇರುವಾಗ ಇನ್ನೇನು ಪರೀಕ್ಷೆ ಕೂಡ ಬರ್ತಾ ಇರುವಾಗ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಕಾಲೇಜಿಗೆ ಹೋಗದೆ ಇರೋದಕ್ಕೆ ತೊಂದರೆ ಆದರೆ ಹೋಗದೇ ಇರುವಾಗ ಆದರೆ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಮುಸ್ಲಿಂ ವಿದ್ಯಾರ್ಥಿನಿಯರು ನಮಗೆ ಕಾಲೇಜ್ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆದರೆ ಅವರು ಹಾಕಿರುವಂಥ ಆ ಒಂದು ಹಿಜಾಬ್ ಇದೆಯಲ್ಲ ಅದನ್ನು ಧರಿಸ್ದೇ ಬಂದರೆ ಅವಕಾಶ ಮಾಡಿಕೊಡ್ತೀವಿ ಹಿಂದೆ ಇರಲಿಲ್ಲ ನೀವು ಯಾಕೆ ಈಗ ಹೊಸದಾಗಿ ತರ್ತಾಯಿದ್ದೀರಾ ಅಂತ ಇವರು ಹೇಳ್ತಾ ಇದ್ದಾರೆ ಬಟ್ ಯಾರ್ದೋ ಕುಮ್ಮಕ್ಕಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಆದರೆ ಏನಂತ ಹೇಳಿದರೆ ಇದಕ್ಕೆ ಪೋಷಕರ ಕುಮ್ಮಕ್ಕು ಇದೆಯೋ ಅಥವಾ ಯಾವುದೋ ಸಂಘ ಸಂಘಟನೆಯ ಕುಮ್ಮಕ್ಕಿದೆಯೋ ಅಥವಾ ಯಾವುದೋ ಅವ್ರ ಹಿಂದೆ ನಿಂತ್ಕೊಂಡಿದೆಯೋ ಈಗ ನೋಡಿ ಪ್ರಮೋದ್ ಮುತಾಲಿಕ್ ಅವರು ಒಂದು ಅವರ ಒಂದು ವಾದವನ್ನು ಮುಂದಿಡ್ತಾರೆ ಇದರ ಹಿಂದೆ ಏನು ಎಸ್ ಡಿ ಪಿ ಐ ಪಿ ಎಫ್ ಐ ಈ ಸಂಘಟನೆಗಳಿದೆ ಸೊ ಬೇರೆ ಬೇರೆ ಪಕ್ಷಗಳು ಇದಕ್ಕೆ ನಿಂತ್ಕೊಂಡು ಪೋಷಕರನ್ನ ಸಪೋರ್ಟ್ ಕೊಟ್ಟು ಮಾಡ್ತಾ ಇರೋದ್ರಿಂದ ಈ ಥರ ವಿದ್ಯಾರ್ಥಿನಿಯರು ಆ ವಿದ್ಯಾರ್ಥಿನಿಯರಿಗೆ ಏನು ಗೊತ್ತು ಸೊ ಇದು ಈಗಾಗಲೇ ಹೈಕೋರ್ಟ್ಗೆ ತಲುಪಿದೆ ವಿವಾದ ಹೈಕೋರ್ಟ್ಗೆ ಹೈಸ್ಕೂಲು ಕಾಲೇಜಿನ ವಿದ್ಯಾರ್ಥಿನಿಯರು ಹೈಕೋರ್ಟ್ವರೆಗೂ ಹೋಗ್ತಾರೆ ಸೊ ಇದಕ್ಕೆ ಯಾವುದೋ ಒಂದು ದೊಡ್ಡ ಒಂದು ಸಪೋರ್ಟ್ ಇದೆ ಅದಕ್ಕೋಸ್ಕರ ಈ ಥರ ಇದು ಮುಂದುವರಿತಾ ಇದೆ ಧಾರ್ಮಿಕವಾಗಿ ಆ ವಿಚಾರವನ್ನು ಎತ್ಕೊಂಡು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವ್ರ ಶಿಕ್ಷಣಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷರಿದ್ದಾರೆ ಅವರು ಶಫೀ ಸಹದಿ ಅವರು ಅವರು ಈಗಾಗಲೇ ಏನು ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿ ಬಂದಿದ್ದೀವಿ ಅಂತ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟರು ನಮ್ಮ ಧರ್ಮದಲ್ಲಿ ಮುಸ್ಲಿಂ ಧರ್ಮದಲ್ಲಿ ಹೆಣ್ಮಕ್ಳು ಅಥವಾ ಶಿಕ್ಷಣವೇ ಮುಸ್ಲಿಂ ಧರ್ಮದಲ್ಲಿ ಕಡಿಮೆ ಇದೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಕಳಿಗೆ ಶಿಕ್ಷಣದ ಕೊರತೆ ಇದೆ ಅವರಿಗೆ ಶಿಕ್ಷಣ ಚೆನ್ನಾಗಾಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಕೂಡ ಅದ್ರ ನಡುವೆ ಈ ತರಹದ ತೊಂದರೆಗಳಾಗಬಾರ್ದು ಅಂತ ಅವ್ರು ಹೇಳ್ತಾರೆ ನಾವು ಕೂಡ ಚರ್ಚೆ ಮಾಡ್ತಾಯಿದ್ದೀವಿ ಇಂತ ಇನ್ನೊಂದು ಕಡೆ ಈಗಾಗಲೇ ಇನ್ನು ರಾಜಕೀಯ ಪಕ್ಷದವ್ರು ಗೊತ್ತಲ್ಲ ಈಗಾಗಲೇ ಸಿದ್ದರಾಮಯ್ಯನವರು ಅವ್ರದೇ ಒಂದು ಶೈಲಿ ಇದೆ ಅವರು ಏಕವಚನದಲ್ಲಿ ಎಲ್ಲರೂ ಮಾತಾಡ್ಸೋದು ಅವ್ರಿಗೆ ಇಷ್ಟ ಅವ್ರು ಅದೇ ಥರ ಮಾತಾಡೋದು ಆದರೆ ತಪ್ಪು ಅದನ್ನು ಮಾಡಬಾರ್ದು ಅಂದರೂ ಅದು ಅವರ ಅವರ ಸ್ವಭಾವ ಅನಿಸುತ್ತೆ ಸೊ ಯಾರೋ ರಘುಪತಿ ಭಟ್ ಅಂತೆ ಅಂಥೇಳಿ ಈ ಥರದಲ್ಲಿ ಏನೋ ರೂಲ್ಸ್ ಮಾಡಿದ್ದಾರೆ ಅದು ಸರಿಯಲ್ಲ ಅನ್ನೋ ರೀತಿ ಅವ್ರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಖಾದರ್ ಅವರು ಮಾತಾಡಿ ನಾವು ಯಾವುದಕ್ಕೂ ಅವರು ಕೇಸರಿ ಶಾಲ್ ಹಾಕ್ಕೊಂಡು ಬರಲಿ ಬೇಕಾರೆ ವಿದ್ಯಾರ್ಥಿಗಳು ಬೇರೆಯವರು ಇವರಿಗೆ ಏನು ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಾಜಿ ಆರೋಗ್ಯ ಸಚಿವರಾದಂಥ ಯು ಟಿ ಖಾದರ್ ಹೇಳ್ತಾರೆ ಸೊ ಹೀಗೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ಒಂದು ಕಾಂಗ್ರೆಸ್ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರು ಹೇಳಿದ್ದಾರೆ ಯಾರೂ ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಡಕ್ಕೆ ಹೋಗಬಾರ್ದು ಇದೊಂದು ಸೂಕ್ಷ್ಮ ವಿಚಾರ ಇದನ್ನೊಂದು ಚೌಕಟ್ಟಲ್ಲಿ ಬಗೆಹರಿಸ್ಕೊಳ್ಳೋಣ ಇದೊಂದು ಮತ್ತು ಡಿ ಕೆ ಶಿ ಅವರ ಮಾತಲ್ಲಿ ಅರ್ಥ ಕೂಡ ಇದೆ ಯಾಕೆ ಅಂತ ಹೇಳಿದರೆ ಇದು ಭಾಳ ಸೂಕ್ಷ್ಮ ವಿಚಾರ ಇದು ಕರಾವಳಿಯಲ್ಲಿ ನಡೆದಾಗ್ಲಂತೂ ಭಾಳ ಹುಷಾರಾಗಿರ್ಬೇಕು ಯಾಕೆಂದರೆ ಈ ಹಿಂದೆ ತುಂಬ ಕೋಮು ಸಂಘರ್ಷಕ್ಕೆ ಕರಾವಳಿ ಸಾಕ್ಷಿಯಾಗಿದೆ ಇದನ್ನು ಹೆಚ್ಚೋದಕ್ಕೆ ಬಿಡಬಾರ್ದು ಅಂತ ಅನ್ನುವಂಥದ್ದು ಸೊ ಹಾಗಾಗಿ ಸರ್ಕಾರ ಕೂಡ ಭಾಳ ಇಂಥ ವಿಚಾರವನ್ನು ಭಾಳ ಗಂಭೀರವಾಗಿ ತೊಗೋಬೇಕು ಇದನ್ನು ಹೇಗೆ ಆ ಕಾಲೇಜಿನ ಮಟ್ಟದಲ್ಲೇ ಬೇರೆ ಕಾಲೇಜುಗಳಿಗೆ ಹರಡದ ಹಾಗೆ ಅಲ್ಲೇ ತಡೆಯೋದಕ್ಕೆ ಈ ಈ ಸರ್ಕಾರ ಈ ಪ್ರಯತ್ನ ಮಾಡಬೇಕು ಈ ವಿಚಾರವಾಗಿ ಇನ್ನು ಇದರ ಬಗ್ಗೆ ಕೋರ್ಟ್ ಈಗಾಗಲೇ ಕೋರ್ಟಲ್ಲಿದೆ ಈಗಾಗಲೇ ಏನು ಮುಸ್ಲಿಮ್ ಹೆಣ್ಮಕ್ಕಳ ಕಡೆಯಿಂದ ಒಂದು ಅಪೀಲ್ ಆಗಿದೆ ಅಲ್ಲಿ ಏನು ಅಂತ ಹೇಳಿದರೆ ನಮಗೆ ಅವಕಾಶ ಮಾಡಿಕೊಡಬೇಕು ನಾವು ಹಿಜಾಬ್ ಧರಿಸಿ ಕಾಲೇಜಿಗೆ ಹೋಗೋದಕ್ಕೆ ಅಂಥೇಳಿ ಇದರ ವಿಚಾರಣೆಯನ್ನು ಕೋರ್ಟು ಮಂಗಳವಾರ ಎಂಟನೇ ತಾರೀಕು ಕೊಡಲಿದೆ ಸೊ ಹಾಗಾಗಿ ಎಲ್ಲರ ಕಣ್ಣು ಮಂಗಳವಾರದತ್ತ ನೆಟ್ಟಿದೆ ಆ ದಿನ ವಿಚಾರಣೆಯಾಗಿ ತೀರ್ಪು ಕೂಡ ಬರಲಿ ಸೊ ಎಲ್ಲರೂ ಕೂಡ ಆದೇಶವನ್ನು ಪಾಲಿಸುವಾಗಲಿ ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿನಿತ್ಯ ಕಾಲೇಜಿಗೆ ಹೋಗುವಾಗಲಿ ಶಾಲೆಗೆ ಹೋಗುವಾಗಲಿ ಅವ್ರ ನಡುವೆ ಯಾವುದೇ ರೀತಿ ತಾರತಮ್ಯಗಳು ಆ ಕೋಮು ಭೇದ ಇಂಥದ್ದು ಬರದೇ ಇರಲಿ ಇನ್ನೊಂದು ಭಾಳ ಮುಖ್ಯ ಅಂತ ಹೇಳಿದರೆ ಈ ಒಂದು ಕುಂದಾಪುರದ ಏನು ಕಾಲೇಜಿದೆ ಜೂನಿಯರ್ ಕಾಲೇಜ್ ಏನಿದೆ ಅಲ್ಲಿ ನಾಳೆ ರಜೆ ಘೋಷಣೆ ಮಾಡಿದ್ದಾರೆ ಯಾಕೆಂದರೆ ಈ ಒಂದು ಗೊಂದಲ ಆಗ್ತಾ ಇದೆ ವಿದ್ಯಾರ್ಥಿಗಳು ಶಾ ಕಾಲೇಜಿನ ಗೇಟಿನ ಮುಂದೆ ಅಲ್ಲೇ ಕೂತ್ಕೋತಾರೆ ಅವ್ರನ್ನ ಗೇಟ್ ಒಳಗಡೆ ಬಿಡಲ್ಲ ತ ಅವ್ರ ತಂದೆ ತಾಯಿಗಳು ಬರ್ತಾರೆ ಇನ್ನೊಂದು ಕಡೆ ಬೇರೆ ಧರ್ಮದ ಹಿಂದೂ ಧರ್ಮದ ವಿದ್ಯಾರ್ಥಿಗಳು ಶಾಲೆ ಬರ್ತಾರೆ ಅವ್ರ ಪೋಷಕರು ಕೂಡ ಇಲ್ಲೇನಾಗ್ತಿದ್ಯೋ ಅಂತ ಬರ್ತಾ ಇದ್ದಾರೆ ಒಟ್ಟಾರೆ ಒಂಥರದಲ್ಲಿ ವಾತಾವರಣ ಸ್ವಲ್ಪ ಗೊಂದಲಮಯವಾಗಿದೆ ಹಾಗಾಗಿ ಶಾಲೆಯವರು ನಾಳೆ ಶನಿವಾರ ರಜೆ ಘೋಷಣೆ ಮಾಡಿದ್ದಾರೆ ಭಾನುವಾರ ನಂತರ ಸೋಮವಾರ ಎಂದಿನಂತೆ ಕಾಲೇಜ್ ಇರುತ್ತೆ ಆವತ್ತೇನಾಗುತ್ತೆ ಮತ್ತೆ ವಿದ್ಯಾರ್ಥಿನಿಗಳೇನಾದ್ರೂ ಪ್ರತಿಭಟನೆ ಮಾಡ್ತಾರಾ ವಿದ್ಯಾರ್ಥಿನಿಯರು ಸೊ ಮಂಗಳವಾರ ತೀರ್ಪು ಬರುತ್ತೆ ವಿಚಾರಣೆ ನಡೆಯುತ್ತೆ ಈ ಎಲ್ಲ ವಿಚಾರಗಳ ನಡುವೆ ನಮ್ಮ ಕಳಕಳಿ ಒಂದೇ ಇದನ್ನು ರಾಜಕಾರಣಿಗಳು ಸಿಕ್ಕಿದರೆ ಸಾಕು ಅವರವರ ಒಂದು ಏನು ಉಪಯೋಗಕ್ಕೆ ಬಳಸ್ಕೋತಾರೆ ಸಿಕ್ಕಿದ್ದನ ಆದರೆ ಅದಾಗದೇ ಇರಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರ್ತಾ ಇರೋ ಸಮಯದಲ್ಲಿ ಕಾಲೇಜಿಗೆ ಹೋಗಿ ಕಲಿಯೋದಕ್ಕೆ ಮಾತ್ರ ಅವಕಾಶ ಆಗಲಿ ಬೇರೆ ಯಾವುದೇ ದ್ವೇಷವನ್ನು ಕಲಿಯೋದಕ್ಕೆ ಅವಕಾಶ ಆಗದೇ ಇರಲಿ ಅನ್ನುವಂಥದ್ದು ಕರ್ನಾಟಕ ಟಿ ವಿಯ ಕಳಕಳಿ ನಾವು ಇದರ ವಿಚಾರವಾಗಿ ಮತ್ತಷ್ಟು ಸುದ್ದಿಗಳನ್ನ ಮತ್ತೆ ಮತ್ತೆ ಕೊಡ್ತಾನೆ ಇರ್ತೀವಿ ಸೊ ಹಾಗಾಗಿ ಕರ್ನಾಟಕ ಟಿ ವಿ ನೋಡ್ತಾ ಇರಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸನ್ನು ಸೊ ಮತ್ತಷ್ಟು ಸುದ್ದಿಗಳ ಜೊತೆ ಬರ್ತೀನಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ